ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚುನಾವಣೆ ಹಿನ್ನೆಲೆ ಟಿ ನರಸೀಪುರದ ವಾಟಾಳು ಮಠಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ನೀಡಿದ ನಂತರ ಅಭ್ಯರ್ಥಿ ಬಾಲರಾಜ್ ಪರ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಯಾದಗಿರಿ ಹಿಂದೂ ಯುವಕನ ಕೊಲೆ ವಿಚಾರ ಕುರಿತು ಪ್ರತಿಕ್ರಿಯಿಸಿ ಸಿಎಂ ಮತ್ತು ಗೃಹ ಸಚಿವರು ಕೈಗೆ ಬಳೆ ತೊಟ್ಟುಕೊಂಡಿದ್ದಾರಾ, ಕರ್ನಾಟಕದಲ್ಲಿ ಏನು ನಡೆಯುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಈ ಹಿಂದೆ ಸಾಲು ಸಾಲು ಹಿಂದೂಗಳ ಹತ್ಯೆಯಾಗುತ್ತಿದ್ದರೂ ಸರ್ಕಾರ ಏನು ಮಾಡದ ಸ್ಥಿತಿಯಲ್ಲಿದೆ? ಸರ್ಕಾರ ಮೊದಲು ಅಲ್ಪಸಂಖ್ಯಾತರ ತುಷ್ಟೀಕರಣ ನಿಲ್ಲಿಸಬೇಕು, ಹಿಂದೂಗಳು ಹತ್ಯೆಯಾಗುವುದನ್ನು ತಡೆಯಬೇಕು. ಅತ್ಯಾಚಾರ ಮಾಡುವ ಜಿಹಾದಿಗಳಿಗೆ ಕೊಲೆ ಮಾಡುವ ಪುಂಡರಿಗೆ ಭಯವೇ ಇಲ್ಲದಂತಾಗಿದೆ. ಸರ್ಕಾರದ ಹೇಳಿಕೆ ನೋಡುತ್ತಿದ್ದರೆ ಪರೋಕ್ಷವಾಗಿ ಅಲ್ಲ, ನೇರವಾಗಿ ಈ ಕೊಲೆಗಳಿಗೆ ಸರ್ಕಾರವೇ ಹೊಣೆ ಎಂಬುದು ಗೊತ್ತಾಗುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಯಾಕೆ ಒಂದು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮಾಜಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದು ಹೇಗೆ ಬಳೆ ಕಟ್ಕೊಂಡಿದ್ದಾರ? ಈ ರೀತಿ ದಿನನಿತ್ಯ ಕೋಲೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಯುವಕನ ಹತ್ಯೆಯಾಗಿರ್ತಕ್ಕಂಥದ್ದನ್ನು ಯಾದಗಿರಿ ಅಲ್ಲ, ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡ್ತಾರೆ. ಈಗಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾಯಿ ಚಾಮುಂಡೇಶ್ವರಿ ಸದ್ಬುದ್ಧಿ ಕೊಟ್ಟು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಬದಿಗಿಟ್ಟು ದೇಶದ್ರೋಹಿಗಳಿಗೆ, ಜಿಹಾದಿಗಳಿಗೆ, ಕೊಲೆಗಡಿತರಿಗೆ ಆಶ್ರಮವನ್ನು ಕೊಡದೇನೆ ಕಾನೂನು ರೀತಿಯಲ್ಲಿ ಅವ್ರನ್ನೆಲ್ಲ ಸದೆ ಮಾಡಿದು ಅವ್ರಿಗೆ ಬುದ್ಧಿ ಕಲಿಸಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಅವನು ಕೂಡ ತಲೆ ಹಾಕೊಂಡು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಕೊಲೆಗಳು ಆಗುತ್ತದೆ ಎಂಬ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ವಿಚಾರ ಕುರಿತು ಮಾತನಾಡಿದ ಅವರು, ಮಾಜಿ ಶಾಸಕರೇ, ನೀವು ಸಿಎಂ ಪುತ್ರ ಕೂಡ, ಏನು ಪದ ಬಳಸುತ್ತಿದ್ದೇವೆ ಎಂಬ ಜ್ಞಾನ ನಿಮಗೆ ಇರಲಿ ಎಂದು ಹರಿಹಾಯ್ದರು. ಕರ್ನಾ ಕ್ಷೇತ್ರದ ಮಾಜಿ ಶಾಸಕರು ಗೌರವಾನ್ವಿತ ಮುಖ್ಯಮಂತ್ರಿಗಳ ಸುಪುತ್ರರಾಗಿರ್ತಕ್ಕಂಥ ಯತೀಂದ್ರ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವ್ರ ಮನೆಯಲ್ಲಿ ದೇವರ ಮನೆಯಲ್ಲಿ ಕುತ್ಕೊಂಡು ಒಂದು ಕ್ಷಣ ದೇವರ ಪ್ರಾರ್ಥನೆ ಮಾಡಿ ಯೋಚನೆ ಮಾಡಿ ಈ ರೀತಿ ಮನ ಬಂದಂತೆ ಮಾತನಾಡಿದಕ್ಕೆ ನೀವೊಬ್ಬರು ಮುಖ್ಯಮಂತ್ರಿ ಮಗ ಅಂತಕ್ಕಂಥದ್ದು ಹೊರತು ಏನೇನು ಭಾಷೆ ಪ್ರಯೋಗ ಮಾಡ್ತಾ ಇದ್ದೀರಿ ಒಂದು ಕ್ಷಣ ಯೋಚನೆ ಮಾಡಿ. ತಮ್ಮ ತಂದೆಯವರ ಮುಖ್ಯಮಂತ್ರಿ ಇದ್ದಾರೆ, ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಅವಲೋಕನ ಮಾಡಲಿ. ಈ ರೀತಿ ಪುಕ್ಷಡ್ಡ ಮಾತಾಡ್ತಕ್ಕಂಥದ್ದು ಬಿಟ್ಟು ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥ ರೀತಿಯಲ್ಲಿ ದೇವರು ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ಯತೀಂದ್ರ ಅವರು ನಾನು ಮಾಧ್ಯಮದ ಮೂಲಕ ಹೇಳ್ತೇನೆ, ಆ ಭಗವಂತನಲ್ಲಿ ತಾಯಿ ಚಾಮುಂಡೇಶ್ವರ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ, ರಾಜ್ಯದಲ್ಲಿ ಕೊಲೆಗಡಿತರಿಗೆ ಒಂದು ಸರಿಯಾದಂಥ ಬುದ್ಧಿ ಕಲಿಸ್ತಕ್ಕಂಥ ಸದ್ಬುದ್ಧಿ ಮಾನ್ಯ ಮುಖ್ಯಮಂತ್ರಿಗಳು ಸಿಗಲಿ ಅಂತೇಳಿ ನೀವು ಕೂಡ ನನ್ನ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ.